ವಿಜಯ ರಾಘವೇಂದ್ರ ಬದ್ದಗರ ಸ್ವಾಗತ ಬಯಸ್ತೀನಿ. ಈಗ ನಮ್ಮ ಹಿರಿಯ ನಿರ್ದೇಶಕರಾದ ಸಾಯಿ ಪ್ರಕಾಶ್ ಅವರು ಒಂದು ಎರಡು ಮಾತಾಡ್ಬೇಕು ಸರ್, ಅಲ್ಲೇ ಮೈಕ್ ಕೊಡಿಸ್ತೀನಿ. ದಯವಿಟ್ಟು ಮೈಕ್ ಕೊಟ್ಬಿಡಲ್ಲಿ ಕೊಡಿ. ಓಂ ಶ್ರೀ ಸಾಯಿರಾಮ್, ಜೈ ಕರ್ನಾಟಕ ಮಾತೆ. ನೀರಿಲ್ಲದೆ ಮನುಷ್ಯ ಬದುಕಾಗಲ್ಲ. ಕೇವಲ ವ್ಯವಸಾಯಕ್ಕೆ ಮಾತ್ರ ಅಲ್ಲ, ಕುಡಿಯಕ್ಕೂ ನೀರು ಬೇಕು. ಅಂತ ಕಷ್ಟ ಪರಿಸ್ಥಿತಿ ಬರಬಾರದು ಅನ್ನೋದೇ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಕರ್ನಾಟಕ ತಮಿಳ್ನಾಡು ಮಾತ್ರ ಅಲ್ಲ, ಆಂಧ್ರದಲ್ಲಿನೂ ಈ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು. ಆಂಧ್ರ ತೆಲಂಗಾಣ ಸಪರೇಟ್ ಆದಮೇಲೆ ಕೃಷ್ಣಾ ವಾಟರ್ ಬೋರ್ಡ್ ಅವರು ಇಲ್ಲಿವರೆಗೂ ಈ ಪ್ರಾಬ್ಲಮ್ ಸಾಲ್ವ್ ಮಾಡಲೇ ಇಲ್ಲ. ಕೇಂದ್ರ ಸರ್ಕಾರ ಮನಸ್ಸು ಮಾಡಿ ಇರೋ ಪರಿಸ್ಥಿತಿನ ಸಾಲ್ವ್ ಮಾಡಿಲ್ಲ ಅಂದರೆ ಈ ರೀತಿ ಕಷ್ಟ ಬರ್ತಾ ಇರುತ್ತೆ. ಅನ್ನ ತಮ್ಮಂದರಾಗಿ ಬದಲಬೇಕಾದಂಥ ರಾಷ್ಟ್ರಗಳು ಈ ನೀರಿನಕ್ಕೋಸ್ಕರ ಪ್ರತಿ ವರ್ಷ ಹೋರಾಟ ಮಾಡ್ತಾ ಇದ್ದೀವಿ ನಾವು. ಈ ಪರಿಸ್ಥಿತಿ ಮಾನ್ಯ ಪ್ರಧಾನಮಂತ್ರಿಗಳಾಗ್ಬೋದು, ನಮ್ಮ ಲೋಕಸಭಾ ಸದಸ್ಯರು ಯಾರ್ಯಾರು ಇದ್ದಾರೋ ಕರ್ನಾಟಕದಲ್ಲಿ ಅವರೆಲ್ಲರೂ ಮೇಲ್ಸಭೆಯಲ್ಲಿ ಕೀಳಸಭೆಯಲ್ಲಿ ಎರಡು ಸಭೆಯಲ್ಲೂ ಅವರು ಈ ವಿಷಯವನ್ನು ಪ್ರಸ್ತಾಪ ತಂದು ತಮಿಳುನಾಡು ಕರ್ನಾಟಕ ಅನ್ನ ತಮ್ಮಂದರಾಗಿ ಬಾಳಬೇಕು, ಒಬ್ಬರೊಬ್ಬರು ಧಿಕ್ಕಾರ ಮಾಡುವಂಥ ಪರಿಸ್ಥಿತಿ ತರಬಾರದಂತ ಲೋಕಸಭಾ ಸದಸ್ಯರಾಗ್ಬೋದು ರಾಜ್ಯಸಭಾ ಸದಸ್ಯರಾಗ್ಬೋದು ಇವರೆಲ್ಲರನ್ನು ಪ್ರಧಾನಮಂತ್ರಿಯವರ ಮನಸ್ಸಿಗೆ ತರಬೇಕು. ನಮ್ಮ ಚಲನಚಿತ್ರರಂಗದಲ್ಲಿ ರಾಜ್ಯಸಭಾ ಸದಸ್ಯರಾದಂಥ ನವರಸ ನಾಯಕ ಜಗ್ಗೇಶ್ ಅವರು ಈಗ ರಾಜ್ಯಸಭಾದಲ್ಲಿದ್ದಾರೆ. ದಯವಿಟ್ಟು ಜಗ್ಗೇಶ್ ಅವರು ಈ ವಿಷಯವನ್ನು ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಮಾಡಿ ಪ್ರತಿ ವರ್ಷ ಈ ರೀತಿ ಕಷ್ಟಪಡ್ತಾ ಇದ್ದೀವಿ, ದಯವಿಟ್ಟು ಇದಕ್ಕೆ ಒಂದು ಸೊಲ್ಯೂಷನ್ ಮಾಡಿಕೊಡ್ಬೇಕಂತ ಜಗ್ಗೇಶ್ ಅವರು ಕೇಳ್ಕೋಬೇಕು. ಅದೇ ರೀತಿ ಚಲನಚಿತ್ರರಂಗ ಮಾತ್ರ ಅಲ್ಲ, ಕರ್ನಾಟಕದಲ್ಲಿರುವಂಥ ಎಲ್ಲ ಪ್ರಜೆಗಳು SMS ಮೂಲಕವಾಗ್ಬೋದು, ಪತ್ರದ ರೂಪದಲ್ಲಾಗಬಹುದು, ಇಮೇಲ್ ರೂಪದಲ್ಲಾಗಬಹುದು, ಎಲ್ಲ ಡಿಜಿಟಲ್ ಮೀಡಿಯಾನಲ್ಲಿ ಪ್ರಧಾನಮಂತ್ರಿಯವರ ಮನಸ್ಸಿಗೂ ತಲುಪೋ ಥರ ಪ್ರಯತ್ನ ಮಾಡಬೇಕಂತ ಕೇಳಕ್ಕೆ ನಾನು ಇಷ್ಟಪಡ್ತೀನಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.